ನಮ್ಮ ಉದ್ದೇಶ ಈ ಸರ್ಕಾರ ಬರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಸಂಪೂರ್ಣವಾಗಿ ಮೋಸ ಮಾಡ್ತಾ ಇದೆ ಅವರಿಗೆ ಅನ್ಯಾಯ ಆಗ್ತಾ ಇದೆ ಎಲ್ಲ ವಿಚಾರದಲ್ಲೂ ಗ್ರಾಂಟ್ ಗಳ ವಿಚಾರ ಇರಬಹುದು ರಕ್ಷಣೆ ಮಾಡೋ ವಿಚಾರದಲ್ಲಿ ಕಾನೂನು ವಿಚಾರದಲ್ಲಿ ಎಲ್ಲ ಕೂಡ ಮೋಸ ಮಾಡ್ತಾ ಇದೆ ಸುಳ್ಳು ಹೇಳ್ತಾ ಇದೆ ಈ ಸರ್ಕಾರ ಇರಲಿಕ್ಕೆ ಸಾಧ್ಯ ಇಲ್ಲ ನೀವು ಇದನ್ನ ಆರ್ಟಿಕಲ್ 356 ಪ್ರಕಾರ ಡಿಸ್ಮಿಸ್ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ನಾವು ಮಾಡಿದ್ದೇವೆ ಒಂದು ನಿಮಿಷ ಇರಿ ಸ್ವಲ್ಪ ಇದಲ್ಲದೆ ಈಗ ನೆನ್ನೆ ರಾತ್ರಿ ನಾವು ಹೋರಾಟ ಕೋರ್ಟ್ ಮೇಲೆ ರಾತ್ರಿ ಚೀಫ್ ಸೆಕ್ರೆಟರಿ ಕೇಳಿ ಒಂದು ಕಾಗದ ಬರೆಸಿದೀವಿ ಅಂತ ಹೇಳಿ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಅನ್ನು ಹಾಕಿದ್ದಾರೆ ಒಂದು ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಹಾಕಿ ಏನೋ ಒಂದು ರಿಲೀಸ್ ಮಾಡಿದ್ದಾರೆ ಚುನಾವಣೆ ಹತ್ರ ಬಂತು ಅಂತ ನಿಮಗೆ ಚುನಾವಣೆ ಕಿನ್ನ ಜನರ ಬಗ್ಗೆ ಆಸಕ್ತಿ ಇದ್ದಿದ್ರೆ ಆ ಬಡ ಜನತೆ ಅನ್ಯಾಯಕ್ಕೆ ಶೋಷಿತಕ್ಕೆ ಒಳಗಾದಂತ ಜನರ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಕಾಳಜಿ ಇದ್ದಿದ್ರೆ ನೀವು ಕೂಡಲೇ ಗವರ್ನರ್ ಅವರು ಸೈನ್ ಮಾಡಿದ ತಕ್ಷಣನೇ ನೀವು ಕಳಿಸಿಸಿ ನಿಮ್ಮ ಡಬಲ್ ಇಂಜಿನ್ ಸರ್ಕಾರ 26 ಜನ ಎಂಪಿಗಳಿದ್ರಿ ಹೋಗಲ್ ಕೂತ್ಕೊಂಡು ಅಲ್ಲೂ ಪಾಸ್ ಮಾಡಿಸಿ ನೀವು 9 ಶೆಡ್ಯೂಲ್ ಸೇರಿಸಬೇಕು ಬೇರೆ ಇನ್ನೇನು ಕಾನೂನು ರಕ್ಷಣೆ ಮಾಡಬೇಕು ಅದೆಲ್ಲ ನೀವು ಮಾಡಬಹುದಾಗಿತ್ತು ಯಾವುದು ಕೂಡ ಮಾಡಲಿಲ್ಲ ಮಾಡದೆ ನಮ್ಮ ಒತ್ತಡದ ಮೇಲೆ ಇವತ್ತು ಕಳಿಸ್ತಾ ಇದ್ದೀರಿ ಅಲ್ಲೂ ಕೂಡ ನಿಮ್ಮ ಕೈಲಿ ಮಾಡೋದಿಲ್ಲ ನಿಮಗೆ 15 ದಿನ ಇರ್ತಿರೋ 20 ದಿನ ಇರ್ತಿರೋ 10 ದಿನ ಇರ್ತಿರೋ ಒಂದು ವಾರ ಇರ್ತಿರೋ ಅಷ್ಟು ದಿನನೂ ಈ ಸರ್ಕಾರ ಇರೋದು ಸರಿಯಿಲ್ಲ ಅಂತ ಹೇಳಿ ಗವರ್ನರ್ಗೆ ವಜಾ ಮಾಡಿ ಅಂತ ನಾವು ಕೇಳಿದ್ದೇವೆ ಅವರು ಇದನ್ನ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಗವರ್ನರ್ ಕೂಡ ಹಿಂದೆ ಸೋಶಿಯಲ್ ಜಸ್ಟಿಸ್ ಮಿನಿಸ್ಟರ್ ಆಗಿ ಅವರಿಗೆಲ್ಲ ಕೂಡ ಪರಿಣತಿ ಇದ್ದಾರೆ ಬಹುಶಃ ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ ಅಲ್ಲ ಈ 5-4 ತಿಂಗಳು ಆಯ್ತಲ್ಲ ಪಾಸ್ ಗವರ್ನರ್ ಸೈನ್ ಹಾಕಿ ಆವತ್ತಿಂದ ಯಾಕೆ ಕಳಿಸಲಿಲ್ಲ ಇವರು ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನ ಇಡೀ ರಾಜ್ಯದಲ್ಲಿ ರೊಚ್ಚಿಗೇಳ್ತಾ ಇದ್ದಾರೆ ಈ ಸರ್ಕಾರನ ಕಿತ್ತು ಹೋಗಬೇಕು ಅಂತ ಹೊರಟಿದ್ದಾರೆ ಬಹಳ ಜನ ಆ ಪಕ್ಷ ಬಿಟ್ಟು ಬಿಜೆಪಿ ಪಾರ್ಟಿ ಬಿಟ್ಟು ಕಾಂಗ್ರೆಸ್ ಸೇರ್ತಾ ಇದ್ದಾರೆ ಎಲ್ಲ ದಲಿತ ಸಂಘಟನೆಗಳೆಲ್ಲ ನಮ್ಮ ಜೊತೆ ಸೇರ್ತಾ ಇದ್ದಾರೆ ಇದನ್ನ ಗಮನದಲ್ಲಿ ಇಟ್ಕೊಂಡು ಈಗ ಕಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಹೋರಾಟಕ್ಕೆ ಎದುರುಕೊಂಡೇ ನಿನ್ನೆ ರಾತ್ರಿ ಅವರು ಕಳಿಸಿದ್ದಲ್ವೇನು ಇದಕ್ಕಿಂತ ಇನ್ನೇನು ಬೇಕ್ರಿ ನನಗೆ ಗೊತ್ತಿಲ್ಲ ಅದೇನು ಮಾಡ್ತಾರೋ ಈಚೆಗೆ ಬರಲಿ ಇನ್ನು ಮಗು ಊಟಕ್ಕಿಂತ ಮುಂಚಿತವಾಗಿ ಕುಲಾಯಿ ಒರೆಸೋದು ಬೇಡ ಅವ್ರು ಏನು ಮಾಡ್ತಾರೋ ಈಗ ನಮ್ಮ ಸ್ವಾಮಿಗಳು ಹೇಳಿದ್ರಲ್ಲ ಹಿಂದೆ ರಿಸರ್ವೇಷನ್ ಮಾಡಿದಾಗ ಇದನ್ನು ತಲೆ ಮೇಲೆ ತುಪ್ಪ ಮಡಗಿಬಿಟ್ಟವ್ರೆ ಈ ಮೂಗಲ್ಲಿಗೆ ವಾಷ್ಟನೂ ಕೇಳ್ತಾ ಇಲ್ಲ ಬಾಯಿಗೂ ತಿನ್ನಕ್ಕಾಯ್ತಲ್ಲ ಅಂತ ಹಂಗೆ ಈ BJP ಸರ್ಕಾರದವರು ಯಾರಿಗೂ ಕೂಡ ನ್ಯಾಯ ಬಹುಶಃ ರಾಜಕಾರಣದ ಇತಿಹಾಸದಲ್ಲಿ ಇಷ್ಟು ಪ್ರತಿಭಟನೆಗಳು ಇಷ್ಟು ಮಠಗಳು ಇಷ್ಟು ಸಮಾಜಗಳು ಇಷ್ಟು ಸಂಘ ಸಂಸ್ಥೆಗಳು ಬೀದಿಗಿಳಿದು ಹೋರಾಟ ಮಾಡಿದ್ದು ಇದು ಮೊದಲನೇ ಬಾರಿ ಎಲ್ಲರೂ ಸೇರಿ ಸರ್ಕಾರನ ಕಿತ್ತು ಒಗೀತಾರೆ ನೀವು ಇದಕ್ಕೆ ಸಹಕಾರ ಕೊಡಬೇಕು